ಕೋವಿಡ್ ಪ್ಯಾಂಡಮಿಕ್ ಏನು ದೊಡ್ಡ ಪ್ರಮಾಣದಲ್ಲಿ ಹರಡ್ತಾ ಇದೆ ಮಹಾರಾಷ್ಟ್ರವನ್ನು ಮೀರಿಸಿ ಬೆಂಗಳೂರು ಸುತ್ತಮುತ್ತ ಈ ಪ್ಯಾಂಡಮಿಕ್ ಕೋವಿಡ್ ಜಾಸ್ತಿ ಆಗ್ತಾ ಇದೆ ಈ ಬಗ್ಗೆ ನಮ್ಮ ಸಚಿವ ಸಂಪುಟದ ಸಹೋದರರು ಪ್ಲೀಸ್ ಸಪ್ಲೈ ಮಾಡ್ತೀವಿ ಈ ಬಗ್ಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ರೂಪುರೇಷೆ ನಿರ್ಧಾರ ಮಾಡ್ತಾರೆ 45 ವರ್ಷದ ಮೇಲ್ಪಟ್ಟವರಿಗೆ ಕೇಂದ್ರ ಸರ್ಕಾರ ಸಹ ಅವರು ಫ್ರೀ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ ಈ ಕೋವಿಡ್ ತಡೆಯೋದಕ್ಕೆ ಬಿಗಿ ಕ್ರಮವನ್ನು ನಾಳೆ ರಾತ್ರಿಯಿಂದ 14 ದಿನ ಮಾಡ್ತೇನೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗಾರ್ಮೆಂಟ್ ನೌಕರನ ಬಿಟ್ಟು ಪ್ಲೀಸ್ ಅಂಡರ್ಲೈನ್ 8 ಲಕ್ಷ ಜನ ಗವರ್ಮೆಂಟ್ ಫ್ಯಾಕ್ಟರಿ ಕೆಲಸ ಮಾಡ್ತಾರೆ ಅಕ್ಕಪಕ್ಕ ಕೂತು ತೊಂದರೆ ಆಗಬಾರದು ಅನ್ನೋಕ್ಕೋಸ್ಕರ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮುಂದುವರಿಯುತ್ತೆ ಗವರ್ಮೆಂಟ್ ಬಿಟ್ಟು ಕನ್ಸ್ಟ್ರಕ್ಷನ್ ಸೆಕ್ಟರ್ ಮುಂದುವರಿಯುತ್ತೆ ಅಗ್ರಿಕಲ್ ಸೆಕ್ಟರ್ ಯಾವುದೇ ತೊಂದರೆ ಇಲ್ಲ ಮೆಡಿಕಲ್ ಎಸೆನ್ಷಿಯಲ್ ಸರ್ವಿಸ್ ಮುಂದುವರಿಯುತ್ತೆ ಕರ್ಫ್ಯೂ ಮುಂದುವರಿಯುತ್ತೆ ಎಲ್ಲ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಬಂದೋಬಸ್ತ್ ಮಾಡಬೇಕು ತಾಲೂಕು ತಹಸೀಲ್ದಾರ್ ನೋಡಲ್ ಆಫೀಸರ್ ಆಗಿ ಕೆಲಸ ಮಾಡಿ ತಾಲೂಕಲ್ಲಿ ಮತ್ತೆ ಇದು ಹರಡದಂತೆ ಬಿಗಿ ಕ್ರಮವನ್ನು ಕೈಗೊಳ್ಳಬೇಕು ಒಂದು ಇನ್ನು ಮುಂದೆ ಆಕ್ಸಿಜನ್ ಕೊರತೆ ಇರೋದಿಲ್ಲ ಆಕ್ಸಿಜನ್ ಮತ್ತು 300 ಇದ್ದಂತಹದ್ದು 800 ಮೆಟ್ರಿಕ್ ಟನ್ ವರೆಗೂ ಕೇಂದ್ರ ಕೊಡೋದಕ್ಕೆ ಒಪ್ಪಿಕೊಂಡು ಈಗಾಗಲೇ ಸಪ್ಲೈ ಪ್ರಾರಂಭ ಮಾಡಿದೆ ಆದ್ರಿಂದ ಇನ್ನು ಮುಂದೆ ಆಕ್ಸಿಜನ್ ಕೊರತೆ ಇದೆ ಎರಡು ದಿವಸ ಈ ತಗೊಳ್ಳುವಂತಹ ಬಿಗಿ ಕ್ರಮಕ್ಕೆ ತಾವೆಲ್ಲ ಸಂಪೂರ್ಣ ಸಹಕಾರವನ್ನು ಕೊಟ್ಟರೆ ಅವಾಗ ಒಂದು ರೂಪಕ್ಕೆ ಬರುತ್ತೆ ಅನ್ನೋ ವಿಶ್ವಾಸ ನನಗಿದೆ 2 ವಾರದಲ್ಲಿ ಇದು ಕಂಟ್ರೋಲ್ ಬರಲಿಲ್ಲ ಅಂದರೆ ಮತ್ತೆ ಮುಂದುವರಿಯುವಂಥದ್ದು ಅನಿವಾರ್ಯ